Chunavana Meravanigeli, Maji DCM, Dr. G. Parmeshwar avara talege kidigedigalu kallu esedidare anta sarvajanikaru akrosha vyaktapadisiddare. Ee kuritu breaking labhya aagtide nodi. ಪರಮೇಶ್ವರ್ ತಲೆಗೆ ಕಲ್ಲೇಟು ಬೈರನಹಳ್ಳಿ ಗ್ರಾಮದಲ್ಲಿ ನಡೆಯುತ್ತಿದ್ದ ಕಾಂಗ್ರೆಸ್ ಮೆರವಣಿಗೆಯಲ್ಲಿ ಈ ಘಟನೆ ನಡೆದಿರುತ್ತೆ. ಕೋಟಗೆರೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಚಾರದ ವೇಳೆಯಲ್ಲಿ ಪರಮೇಶ್ವರ್ ಅವರ ತಲೆಗೆ ಕಿಡಿಗೇಡಿಗಳು ಕಲ್ಲು ಎಸೆದಿದ್ದಾರೆ ಅಂತ ಸಾರ್ವಜನಿಕರು ಇಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಕೋಟಗೆರೆ ತಾಲೂಕಿನ ಅರ್ಸಾಪುರ ಗ್ರಾಮ ಪಂಚಾಯತ್ನ ಬೈರನಹಳ್ಳಿ ಈ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಹೂವಿನ ಜೊತೆಯಲ್ಲಿ ಬಂದಂತಹ ಕಲ್ಲು ಪರಮೇಶ್ವರ್ ತಲೆಗೆ ಬಿದ್ದು ಪೆಟ್ಟಾಗಿದೆ. ಅಕ್ಕಿರಾಮ್ಪುರ ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪರಮೇಶ್ವರ್ ಅವರಿಗೆ ಚಿಕಿತ್ಸೆ ಕೊಡಲಾಗ್ತಿತ್ತು. ನಂತರದಲ್ಲಿ ತುಮಕೂರು ನಗರದ ಸಿದ್ಧಾರ್ಥ ಆಸ್ಪತ್ರೆಗೆ ಪರಮೇಶ್ವರ್ ಅವರಿಗೆ ದಾಖಲು ಮಾಡಲಾಗಿರುತ್ತೆ. ಪರಮೇಶ್ವರ್ ನಾಮಪತ್ರ ಸಲ್ಲಿಸುವ ವೇಳೆಯಲ್ಲಿ ಈ ಘಟನೆ ಸಂಭವಿಸಿದೆ. ಪರಮೇಶ್ವರ್ ಅವರ ಮೇಲೆ ಮತ್ತೊಮ್ಮೆ ಮರುಕಳಿಸಿದ ಈ ಘಟನೆ. ಈ ಹಿಂದೆ ಕೂಡ ಇದೇ ತರ ಇಲ್ಲಿ ಈ ತರ ಘಟನೆಯಲ್ಲಿ ಸಂಭವಿಸಿತ್ತು. ಆದರೆ ಆ ಸಂದರ್ಭದಲ್ಲಿ ಪರಮೇಶ್ವರ್ ಅವರ ತಲೆಗೆ ಏಟು ಆಗಿರಲಿಲ್ಲ. ಎರಡನೇ ಚಾನ್ಸ್ ಅಲ್ಲಿ ಅಂದ್ರೆ ಪರಮೇಶ್ವರ್ ಅವರು ಪ್ರಚಾರ ಮಾಡುವಂತಹ ವೇಳೆಯಲ್ಲಿ ಕಿಡಿಗೇಡಿಗಳಿಂದ ಇದು ಕೃತ್ಯ ಇಲ್ಲಿ ನಡೆದಿದೆ ಅನ್ನುವಂತಹ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಹೂವಿನ ಜೊತೆಯಲ್ಲಿ ಬಂದಂತಹ ಕಲ್ಲು ಇದು ಎನ್ನಲಾಗ್ತಿತ್ತು. ಒಂದಿಷ್ಟು ಇಲ್ಲಿ ಅನುಮಾನಗಳು, ಈಗ ಸಹಜವಾಗಿ ಅಲ್ಲಿ ನೋಡಿರ್ತಾರಲ್ಲ ಅವರೆಲ್ಲ ಹೂವಿನ ಜೊತೆಗೆ ಬಂದಿದೆ ಅಂತ ಅನ್ಬೋದು. ಇನ್ನು ಏನಾದ್ರೊಂದು ಈಗಾಗಲೇ ಎಲೆಕ್ಷನ್ ಕೂಡ ಈಗ ದಿನಾಂಕ ಘೋಷಣೆ ಆಗಿದೆ. ಇನ್ನು ಆ ಒಂದು ಹಿನ್ನೆಲೆಯಲ್ಲೂ ಕೂಡ ಯಾರೋ ಕಿಡಿಗೇಡಿಗಳು ಬೇಕಂತಾನೆ ಮಾಡಿದ್ದಾರೆ ಅನ್ನುವಂತಹ ಅನುಮಾನ ಕೂಡ ಇಲ್ಲಿ ವ್ಯಕ್ತ ಆಗಿದೆ. ಅಕ್ಕಿರಾಮ್ಪುರ ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪರಮೇಶ್ವರ್ ಅವರಿಗೆ ಚಿಕಿತ್ಸೆ ಕೊಡಲಾಗ್ತಿತ್ತು. ಅದಾದ ನಂತರದಲ್ಲಿ ತುಮಕೂರು ನಗರದ ಸಿದ್ಧಾರ್ಥ ಆಸ್ಪತ್ರೆಗೆ ಮಾಜಿ ಡಿಸಿಎಂ ಪರಮೇಶ್ವರ್ ಅವರಿಗೆ ದಾಖಲು ಮಾಡಲಾಗಿರುತ್ತೆ. ದೃಶ್ಯದಲ್ಲಿ ಗಮನಿಸಿದಿರಿ, ಇದು ಪ್ರಚಾರದ ವೇಳೆಯಲ್ಲಿ ನಡೆದಿರುವಂತಹ ಘಟನೆ ನೋಡ್ತಾ ಇದ್ದೀರಿ. ಆದ್ರೆ ಅದು ಹೂವಿನ ಜೊತೆಯಲ್ಲಿ ಬಂದಂತಹ ಕಲ್ಲು ಆಗಿತ್ತ ಅಥವಾ ಯಾರಾದರೂ ಇಲ್ಲಿ ಕಿಡಿಗೇಡಿಗಳು ಎಸೆದಿದ್ರ ಅನ್ನುವಂತಹ ಅನುಮಾನಗಳು ಇಲ್ಲಿ ಮೂಡಿ ಬರ್ತಾ ಇದ್ದಾವೆ. ಯಾಕಂದ್ರೆ ಈಗ ಚುನಾವಣೆಯ ಹತ್ತಿರ ಬರ್ತಾ ಇದ್ದಂಗೆ ಅನುಮಾನಗಳು, ಒಂದು ಪಕ್ಷದಲ್ಲಿ ಯಾರಾದರೂ ಅಭ್ಯರ್ಥಿ ಪಕ್ಷದ ಪರವಾಗಿ ಪ್ರಚಾರ ಮಾಡ್ತಾ ಇದ್ರು ಅಂತಂದ್ರೆ ಅಲ್ಲಿ ಮತ್ತಷ್ಟು ದ್ವೇಷಗಳು ಸಿಟ್ಟುಗಳು ಶುರುವಾಗುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ ಈ ಘಟನೆ ನಡೆದಿರಬಹುದು ಅಂತ ಶಂಕಿಸಲಾಗಿದೆ. ಎಸ್ ಈ ಕುರಿತು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮೂರ್ತಿ, ನಿನ್ನೆಯಷ್ಟೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಚಾರದ ಸಂದರ್ಭದಲ್ಲಿ ಕಿಡಿಗೇಡಿಗಳಿಂದ ಕಲ್ಲು ಎಸೆದಿದ್ದಾರೆ ಅನ್ನುವಂತಹ ಆರೋಪಗಳು ಇಲ್ಲಿ ಕೇಳಿ ಬಂದಿದ್ದಾವೆ. ಏನಿದೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಹೌದು ಸ್ಮಿತಾ, ಇದು ಕೊಡಗಿನ ತಾಲೂಕಿನ ಬೈರನಹಳ್ಳಿ ಗ್ರಾಮದಲ್ಲಿ ಮಾಜಿ ಡಿಸಿಎಂ ಆಗಿರುವಂತಹ ಪರಮೇಶ್ವರ್ ಅವರು ಪ್ರಚಾರ ನಡೆಸ್ತಿರ್ಬೇಕಾದ್ರೆ ಈ ದುರ್ಘಟನೆ ನಡೆದಿದೆ. ಮೆರವಣಿಗೆ ವೇಳೆಯಲ್ಲಿ ಪರಮೇಶ್ವರ್ ಮೇಲೆ ಹೂವಿನ ಸುರಿಮಳೆ ಆಗುತ್ತೆ. ಆ ಸಮಯದಲ್ಲಿ ಬಂದಂತ ಒಂದು ಕಲ್ಲು ಅವ್ರ ತಲೆಗೆ ತಾಕಿ ರಕ್ತಸ್ರಾವವಾಗಿ ಅಕ್ಕಿರಾಮ್ಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಈಗ ತುಮಕೂರಿನ ಅವ್ರ ಮನೆಯಲ್ಲಿ ವಿಶ್ರಾಂತಿ ಪಡೆದಿದ್ದಾರೆ ಅಂತ ಪಟ್ಟು ಮಾಹಿತಿ ಇದೆ. ಎಸ್ ಮೂರ್ತಿ, ಈಗ ಒಂದ್ ಕಡೆಯಿಂದ ಅನುಮಾನ ಏನು ಅಂತಂದ್ರೆ ಇದು ಹೂವಿನ ಜೊತೆಗೆ ಬಂದಂತಹ ಕಲ್ಲು ಆಗಿತ್ತ ಅಥವಾ ಯಾರಾದ್ರೂ ಕಿಡಿಗೇಡಿಗಳಿಂದ ಆಗಿರುವಂತಹ ಕೃತ್ಯ ಎನ್ನಲಾಗ್ತಿದ್ಯಾ? ಹೌದು ಸ್ಮಿತಾ, ಇದು ಹೂವಿನ ಜೊತೆಗೆ ಬಂದಿರುವಂತಹ ಕಲ್ವಾ ಅಥವಾ ಕಿಡಿಗೇಡಿಗಳು ಹಾಕಿರುವಂತಹ ಕಲ್ವಾ ಅಥವಾ ವಿರೋಧ ಪಕ್ಷದ ಯಾರು ಹಾಕಿರುವಂತಹ ಕಲ್ಲು ಅನ್ನೋದು ಪೊಲೀಸ್ ತನಿಖೆಯಿಂದ ಮಾತ್ರ ಇದು ಬಯಲಿಗೆ ಬರಬೇಕಿದೆ. ಯಾರು ಹಾಕಿದ್ರು, ಏನಕ್ಕೆ ಹಾಕಿದ್ರು, ಹೇಗೆ ಹಾಕಿದ್ರು ಅನ್ನೋದು ಪೊಲೀಸ್ ತನಿಖೆಯಿಂದ ಮಾತ್ರ ವರ್ಣನೆ ಬರಬೇಕಾಗಿದೆ ಸ್ಮಿತಾ. ಎಸ್ ಓಕೆ. ಸದ್ಯಕ್ಕೆ ಪರಮೇಶ್ವರ್ ಅವರ ಸ್ಥಿತಿಗತಿ ಹೇಗಿದೆ? ಇಲ್ಲ, ಅವ್ರ ಆರೋಗ್ಯ ಸುಧಾರಣೆ ಕಂಡಿದೆ. ಈಗ ಅವರು ತುಮಕೂರಿನ ಅವ್ರ ನಿವಾಸದಲ್ಲಿ ವಿಶ್ರಾಂತಿ ಪಡಿತಾರೆ. ಅವ್ರಿಗೆ ಏನು ಬೇರೆ ತೊಂದರೆ ಇಲ್ಲ, ಅಂದ್ರೆ
gaya agide gaya irundha yaradu yaradu murusa vishanti padbeku anta buttu vaidru avarge susthe kodidante adike vishanti padidare smita yes murthy yakandre ee prashne igagle ee hinde kuda parmeshwar avar mele one chance agittu ide kallu yesita agittu adre avarge aa kallu touch agirlilla but iga erade chance alli avarge talage yetu bidide enadru anumana vyakta agidiya yar mele enadru ಇಲ್ಲಸ್ಪತ ಹಿಂದೆ ಹಿಂದೆ ನಾಮಪತ್ರ ಸಲ್ಲಿಸಬೇಕಾದ್ರೆ ನಾಮಪತ್ರ ಸಲ್ಲಿಸಬೇಕಾದ ವೇಳೆಯಲ್ಲಿ ಒಳಗೆ ಬಿಡಲಿಲ್ಲ ಅಂತ ಬಿಟ್ಟು ಈ ಒಳಗೆ ಬಿಡಲಿಲ್ಲ ಅಂತ ಬಿಟ್ಟು ಯಾರೋ ಕಿಡಿಗೇಡಿ ಕಲ್ಲೆಸಿದ್ದು ಏಟು ಪೊಲೀಸ್ ಪೇದೆಗೆ ಬಿದ್ದಿತ್ತು ಆ ಪೊಲೀಸ್ ಪೇದೆಗೆ ಬಿದ್ದಿದ್ದು ಆರೋಪಿನ ಈಗಾಗಲೇ ಪೊಲೀಸರು ಬಂಧ ಮಾಡಿ ಈಗಾಗಲೇ ಜೈಲಿಗೆ ರವಾನೆ ಮಾಡಿದ್ದಾರೆ ಆ ಪ್ರಕರಣ ಸಂಬಂಧಪಟ್ಟಂಗೆ ಅವರು ಆರೋಪಿನ ನ್ಯಾಯಾಂಗ ಬಂಧನಕ್ಕೆ ಕಳಿಸಿರುವಂತದ್ದು ಈಗಾಗಲೇ ನಡೆದಿದೆ ಸ್ಮಿತಾ ಈಗ ಈ ಘಟನೆಗೆ ಸಂಬಂಧಪಟ್ಟಂಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ತನಿಖೆ ನಡೆದ ಮೇಲೆ ಸತ್ಯ ಸತ್ಯತೆ ಬಯಲಿಗೆ ಬರುತ್ತೆ ಸ್ಮಿತಾ ಎಸ್ ಓಕೆ ಮೂರ್ತಿ ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ ಈಗಾಗಲೇ ಈ ಹಿಂದೆ ಕೂಡ ನಾಮಪತ್ರ ಸಲ್ಲಿಸುವಂತಹ ವೇಳೆಯಲ್ಲಿ ಕೂಡ ಇದೇ ಘಟನೆ ಇಲ್ಲಿ ನಡೆದಿತ್ತು ಆದರೆ ಪರಮೇಶ್ವರ್ ಅವರಿಗೆ ಯಾವುದೇ ರೀತಿಯಾಗಿ ಕಲ್ಲು ಟಚ್ ಆಗಿರಲಿಲ್ಲ ಆದರೆ ಎರಡನೇ ಬಾರಿಗೆ ಕಿಡಿಗೇಡಿಗಳು ಮಾಡಿರುವಂತಹ ಈ ಕೃತ್ಯ ಏನಿದೆಯಲ್ಲ ಇದು ನಿಜವಾಗ್ಲೂ ಏನೋ ಒಂದು ದ್ವೇಷನೆ ಇರಬಹುದು ಇದರ ಹಿಂದೆ ಅಂತಾನೆ ಅನ್ಬೋದು ಯಾಕಂದ್ರೆ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ರೆ ಇದು ಹೂವಿನ ಜೊತೆಗೆ ಬಂದಂತಹ ಕಲ್ಲು ಅಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಸಾಬೀತು ಮಾಡಬಹುದು ಒಂದ್ ಕಡೆಯಿಂದ ಕಿಡಿಗೇಡಿಗಳಿಂದ ಆಗಿದೆ ಅಂತಾನು ಹೇಳ್ಬೋದು ಇನ್ನು ತನಿಖೆ ಕೂಡ ಈಗಾಗಲೇ ಪೊಲೀಸರು ಕೈಗೊಂಡಿದ್ದಾರೆ ಕಾದು ನೋಡ್ಬೇಕಿದೆ